ಹಾಯ್ ಫ್ರೆಂಡ್ಸ್, ನಾವೊಂದು ಇಂಪ್ರೂವ್ಮೆಂಟ್ನ ಮಾಡಿದ್ದೀನಿ. ಏನು ಇಂಪ್ರೂವ್ಮೆಂಟ್ ಅಂದರೆ, ಕೊರೋನಾ ವೈರಸ್ ನಾವು ಹೊರಗಡೆ ಡ್ಯೂಟಿ ಮಾಡಿ ಬರ್ಬೇಕಾದ್ರೆ ನಮ್ಮಿಂದ ಅಥವಾ ನಮ್ಮ ಮಾಸ್ಕ್ ಮೇಲೆ ಅಥವಾ ನಮ್ಮ ಯೂನಿಫಾರ್ಮ್ ಮೇಲೆ ಅಂತ ಇದ್ರೆ ಅದನ್ನು ಮನೆಯಲ್ಲಿ ಡೈರೆಕ್ಟಾಗಿ ಲೇಡೀಸ್ ಅಂದರೆ ಬಟ್ಟೆ ವಾಶ್ ಮಾಡೋಕ್ಕೆ ಯೂಸ್ ಮಾಡಬೇಕಾದ್ರೆ ಅದನ್ನು ಲಿಫ್ಟ್ ಮಾಡೇ ಮಾಡ್ತಾರೆ. ಆ ಟೈಮಲ್ಲಿ ಅವರಿಗೆ ಯಾವುದೇ ಒಂದು ವೈರಸ್ ಕೂಡ ತಗಲ್ಬೋದು. ಅದನ್ನು ಅವಾಯ್ಡ್ ಮಾಡೋಕ್ಕೆ ನಾವು ಒಂದು ಎಕ್ವಿಪ್ಮೆಂಟ್ನ ಮಾಡಿದ್ದೀನಿ. ಅದು ಏನಂತ ನೀವು ನೋಡ್ಬೋದು ಅಂದರೆ, ಹೀಟರ್. ಈ ಹೀಟರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಇದನ್ನು ನಾವು ಟಚ್ ಮಾಡಿದ್ರೆ ಆನ್ ಮಾಡ್ತೀವಿ. ಯಾವ ರೀತಿ ಟಚ್ ಮಾಡಿದ್ರೆ ಆನ್ ಮಾಡ್ತೀವಿ ಅಂದರೆ, ಇದಕ್ಕೊಂದು ಕ್ಲ್ಯಾಪಿಂಗ್ ಸ್ವಿಚ್ ಅಂತ ಸಿಗುತ್ತೆ. ಕ್ಲ್ಯಾಪಿಂಗ್ ಸ್ವಿಚ್ ಅಂದರೆ, ನೀವು ಯಾವಾಗ ಚಪ್ಪಾಳೆ ಹೊಡಿತೀರ, ಚಪ್ಪಾಳೆ ಹೊಡೆದ್ರೆ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಆನ್ ಆದ ತಕ್ಷಣ ಆ ಸ್ವಿಚ್ ಇಂದ ನಮಗೆ ಹೀಟರ್ ಅಂದರೆ ಡ್ರೈಯರ್, ಈ ಡ್ರೈಯರ್ ಆನ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಏನಂದ್ರೆ, ತುಂಬಾ ಟೆಂಪರೇಚರ್ ಇರುತ್ತೆ, ಹೀಟಾಗಿ ಗಾಳಿ ಬರುತ್ತೆ. ಈ ಗಾಳಿ ಬರೋದ್ರಿಂದ ನಾವು ಹಾಕಿರೋ ಮಾಸ್ಕ್ ಮತ್ತೆ ಯೂನಿಫಾರ್ಮ್ನ ನಾವು ಡೈರೆಕ್ಟ್ ಆಗಿ ಹೀಟ್ ಮಾಡಿ ಬಟ್ಟೆಯಲ್ಲಿ ನಾವು ವಾಶ್ ಮಾಡಕ್ಕೆ ಇಡಬೇಕು. ಅದು ಯಾವ ರೀತಿ ಇಡಬಹುದು, ಹಾಯ್ ಫ್ರೆಂಡ್. ಇದಕ್ಕೆ ನಾನು ಯೂಸ್ ಮಾಡಿದಂತ ಮೆಟೀರಿಯಲ್ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಇದೊಂದು ಕ್ಲ್ಯಾಪಿಂಗ್ ಸ್ವಿಚ್. ಈ ಸ್ವಿಚ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಇದಕ್ಕೊಂದು ರಿಲೇ ಇರುತ್ತೆ. ರಿಲೇ ಇರೋದ್ರಿಂದ ನೀವು ಕ್ಲ್ಯಾಪ್ ಮಾಡಿದಾಗ ಇದರಲ್ಲಿ ಸೌಂಡ್ ನ ಅಬ್ಸರ್ವ್ ಮಾಡುತ್ತೆ. ಅಬ್ಸರ್ವ್ ಮಾಡಿ ಅದು ರಿಲೇನ ಆನ್ ಮಾಡುತ್ತೆ. ಈ ರಿಲೇಯಿಂದ ಒಳಗಡೆ ಇನ್ಸೈಡ್ ಒಂದು ರಿಲೇ ಇದೆ. ಈ ರಿಲೇಲಿ ನಾನು ನಿಮ್ಗೆ ಈ ರಿಲೇ ಏನಾಗುತ್ತೆ ಅಂದ್ರೆ, ಒಳಗಡೆ ಪವರ್ ಆನ್ ಮಾಡುತ್ತೆ. ಪವರ್ ಆನ್ ಮಾಡೋದ್ರಿಂದ ನಮಗೆ ಈ ಸ್ವಿಚ್ ಅಲ್ಲಿ ಪವರ್ ಬರುತ್ತೆ. ಈ ಪವರ್ ಇಂದ ಏನಾಗುತ್ತೆ ನಮಗೆ, ಡೈರೆಕ್ಟ್ ಆಗಿ ಹೀಟರ್. ಇದು ಹೀಟರ್ ಯಾಕಂದ್ರೆ, ನೀವು ಕೋಲ್ಡ್ ಇರೋಲಿ ಮನೆಗೆ ಯೂಸ್ ಮಾಡಕಂತ ಇರೋಂತ ಹೀಟರ್ ಇದು. ಈ ಹೀಟರ್ ಡೈರೆಕ್ಟ್ ಆಗಿ ಆನ್ ಆಗುತ್ತೆ. ಇದು ನೋಡಿ, ಈಗ ನಾವು ಕ್ಲ್ಯಾಪ್ ಮಾಡಿದ್ರೆ ಈ ಸ್ವಿಚ್ ಅಲ್ಲಿ ಸರ್ಕ್ಯೂಟ್ ಆನ್ ಆಗುತ್ತೆ. ಈಗ ನೋಡಿ, ಕ್ಲ್ಯಾಪ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಅದೇ ರೀತಿ ನೀವು ಮತ್ತೆ ಕ್ಲ್ಯಾಪ್ಸ್ ಮಾಡಿದ್ರೆ ಯಾವ್ದಾದ್ರು ಸೌಂಡ್ ಕೊಟ್ಟರೆ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಇಷ್ಟೇ, ಈ ಕಾನ್ಸೆಪ್ಟ್ ತುಂಬಾ ಸಿಂಪಲ್ ಆಗಿದೆ ಮತ್ತೆ ಮನೆಗೆ ಯೂಸ್ಫುಲ್ ಆಗಿದೆ. ಅಂದ್ರೆ ಇಂಥ ಕೊರೋನಾ ಸಿಚುವೇಶನ್ ಅಲ್ಲಿ ನಿಮ್ಗೆ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಈ ಹೆಲ್ಪ್ ಆಗೋದ್ರಿಂದ ಇದು ನೀವು ಮನೇಲಿರೋ ನಿಮ್ಮ ಫ್ಯಾಮಿಲಿ ಕೂಡ ಸೇಫ್ ಆಗಿ ನೋಡ್ಕೋಬಹುದು ಅಂತ ನನ್ನ ಒಂದು ಚಿಕ್ಕ ಇಂಪ್ರೂವ್ಮೆಂಟ್.